ya to tagi ho raha tha. ರಾಜ್ಯ ಹೆದ್ದಾರಿ ಗುಣಮಟ್ಟದ ರಸ್ತೆ ನಿರ್ಮಾಣಕ್ಕಾಗಿ ಮತ್ತು ಸ್ಥಳೀಯ ಸಮಸ್ಯೆಗಳ ಪರಿಹಾರಕ್ಕಾಗಿ ಆಗ್ರಹಿಸಿ ಕಲಬುರಗಿ ಜಿಲ್ಲೆಯ ಶಹಬಾದ್ ಪ್ರಗತಿಪರ ಸಂಘಟನೆಗಳು ಹಾಗೂ ಪ್ರಗತಿಪರರ ಒಕ್ಕೂಟ ಇಂದು ಶಹಬಾದ್ ನಗರದ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದವು. ಕಲಬುರಗಿ ಜಿಲ್ಲೆಯ ಶಹಬಾದ್ನ ಫೃತಿಯ ಭಾಗದಲ್ಲಿರುವ ರಾಜ್ಯ ಹೆದ್ದಾರಿ ಈ ರಸ್ತೆ ಸಂಪೂರ್ಣ ಹಾಳಾಗಿದ್ದು ರಸ್ತೆಯುದ್ದಕ್ಕೂ ತಗ್ಗು ಗುಂಡಿಗಳಿಂದ ಕೂಡಿದೆ. ಬೇಸಿಗೆಯಲ್ಲಿ ಧೂಳಿನ ಸ್ನಾನ, ಮಳೆಗಾಲದಲ್ಲಿ ಕೆಸರಿನ ಸ್ನಾನ ಮಾಡುವ ಪರಿಸ್ಥಿತಿ ಸ್ಥಳೀಯರದ್ದು. ಪ್ರತಿನಿತ್ಯ ಈ ರಸ್ತೆಯಲ್ಲಿ ಪ್ರಯಾಣ ಮಾಡುವ ಪ್ರಯಾಣಿಕರು ರಸ್ತೆ ಸರಿ ಮಾಡದ ಆಡಳಿತಕ್ಕೆ ಹಿಡಿಶಾಪ ಹಾಕುತ್ತಾರೆ. ಆ ತಾಯಿಯ ಮಗು ಇದೇ ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗಿ ಕಣ್ಣನ್ನು ಕಳೆದುಕೊಂಡಂತ ದುರ್ಘಟನೆ ಅವ್ರ ಜೊತೆ ನಡೆದಂಥದ್ದು. ಇಂಥದ್ದನ್ನ ಅವ್ರು ಹೇಳ್ಕೊಂಡರು ಅಂದಾಗ ನಮ್ಗೆ ಅರಿವಾಗಲ್ಲಂತಂದ್ರೆ ನಾವು ನಿಜವಾಗ್ಲೂ ನಾವು ಎಷ್ಟು ನಿಷ್ಕಾಳಜಿತನದಿಂದ ನಾವು ಶಾಪದವ್ರು ಇದ್ದೀವಿ ಅಂತ ಅನ್ನೋದನ್ನ. ಶಹಬಾದ್ ನಗರಸಭೆ ಮತ್ತು ಶಹಬಾದ್ ತಹಸೀಲ್ ಆಫೀಸು ಇದು ದೊಡ್ಡ ನಗರ ಆಗಿರೋದ್ರಿಂದ ಶಹಬಾದ್ ಎಂಟ್ರೆನ್ಸ್ ಆಗ್ತಕ್ಕಂಥಲ್ಲೇ ಸುಮಾರು 2 ಕಿಲೋಮೀಟರ್ ಧೂಳು ರೋಡು ಧೂಳಿನಿಂದ ಕೂಡಿರ್ತಕ್ಕಂಥದ್ದು. ಅಲ್ಲಿಂದ ಎಂಟ್ರೆನ್ಸ್ ಆಗಲ್ಲಿ ಅನೇಕ ಎಲ್ಲ ರಾಜಕಾರಣಿಗಳು ಎಲ್ಲ ಅಧಿಕಾರಿಗಳು ಅಲ್ಲಿಂದನೇ ಬರ್ತಾರೆ. ಇಲ್ಲಿ ನಾಯಿ ಮತ್ತು ಹಂದಿಗಳ ಹಾವಳಿ ಜಾಸ್ತಿ ಆಗಿರೋದ್ರಿಂದ ಅದು ಕಂಟ್ರೋಲ್ ಮಾಡಿರಿ ಇಮಿಡಿಯೇಟ್ಲಿ ಅಂತಕ್ಕಂಥದ್ದು ನಾವು ಮನವಿಯನ್ನು ಇಟ್ಟಿದ್ದೀವಿ. ಮತ್ತು ಇಲ್ಲಿರ್ತಕ್ಕಂಥ ಶಹಬಾದ್ ಜನತೆಗೆ ಇಲ್ಲಿ ಸುಮಾರು ವರ್ಷಗಳಿಂದ ಫಿಲ್ಟರ್ ನೀರು ಅಂತ ಹೇಳಿ ನೀರು ಕೊಡ್ತಾರೆ, ಅದಕ್ಕೆ ಸುಮ್ಮನೆ ಟ್ಯಾಕ್ಸ್ ವಸೂಲಿ ಮಾಡ್ತಾರೆ. ಮತ್ತು ನೀರು 24 ಗಂಟೆ ಬರಲ್ಲ, ಅದು ಶುದ್ಧವಾದ ನೀರಲ್ಲ, ಅದು ಅಶುದ್ಧವಾದ ನೀರು. ಆ ಅಶುದ್ಧವಾದ ನೀರಿಗೆ ನೀವು ದುಡ್ಡು ತಗೋಬಾರ್ರಿ, ಶುದ್ಧವಾದ ನೀರು ಕೊಟ್ಟ ಮೇಲೆ ನೀವು ಟ್ಯಾಕ್ಸ್ ಫಿಕ್ಸ್ ಮಾಡ್ರಿ ಅಂತಕ್ಕಂಥದ್ದನ್ನು ನಾವು ಇವತ್ತು ಮನವಿ ಮಾಡಿದ್ದೀವಿ. ಇಂದು ಈ ಸಂಘಟನೆಗಳು ನಡೆಸುತ್ತಿರುವುದು ಎರಡನೇ ಹಂತದ ಬೃಹತ್ ಪ್ರಮಾಣದ ರಸ್ತಾ ರೋಕೋ ಚಳವಳಿ. ಈ ಪ್ರತಿಭಟನೆಯ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಶಹಬಾದ್ ತಹಸೀಲ್ದಾರ್ ಮುಖಾಂತರ ಮನವಿ ಪತ್ರ ಸಲ್ಲಿಸಿದ್ದಾರೆ. ಪ್ರತಿಭಟನೆ ಉದ್ದೇಶಿಸಿ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ಮರೆಪ್ಪಹಳ್ಳಿ ಮಾತನಾಡಿ, ಶಹಬಾದ್ ನಗರವು ಇಡೀ ಜಿಲ್ಲೆಯಲ್ಲಿಯೇ ನಗರಸಭೆ ಹಾಗೂ ತಾಲೂಕು ಕೇಂದ್ರವಾಗಿದ್ದು ಈ ನಗರವು ಅನೇಕ ಸಮಸ್ಯೆಗಳಿಂದ ಬಳಲುತ್ತಿದೆ. ನಗರದ ಹೃದಯ ಭಾಗವಾಗಿರುವ ವಾಡಿ ಕ್ರಾಸ್ ಇಂದ ಎಸ್ಎಸ್ ಮರಕೋಳು ಕಾಲೇಜ್ವರೆಗೆ ರಾಜ್ಯ ಹೆದ್ದಾರಿಯಲ್ಲಿ ದಿನನಿತ್ಯ ನೂರಾರು ಶಾಲಾ ಮಕ್ಕಳು, ವ್ಯಾಪಾರಸ್ಥರು, ಸಾರ್ವಜನಿಕರು ಹಾಗೂ ಶಾಲಾ ವಾಹನಗಳು ಸಂಚರಿಸುತ್ತಿದ್ದು ನಗರದ ಹೆಬ್ಬಾಗಿಲು ಆಗಿರುವ ಈ ಹೆದ್ದಾರಿ ಸಂಪೂರ್ಣ ಹಾಳಾಗಿದೆ. ಈ ಹೆದ್ದಾರಿಗೆ ಶಾಸಕರು, ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ, ಆದರೆ ರಸ್ತೆ ಮಾತ್ರ ಸುಧಾರಣೆಗೊಂಡಿಲ್ಲ ಎಂದು ಆರೋಪಿಸುತ್ತಿದ್ದಾರೆ. ಇವತ್ತು ಇಲ್ಲಿರ್ತಕ್ಕಂಥ ಶಾಸಕರು ಬಸವರಾಜ್ ಮತ್ತಿಮೂಡ್ ಅಂತಕ್ಕಂಥವ್ರು ಹಿಂದೆ 4 ತಿಂಗಳಿಂದ ನಾವು ಚಳುವಳಿ ಮಾಡಿದಾಗ ಒಂದು ಪತ್ರಿಕೆ ಹೇಳಿಕೆಯನ್ನು ಕೊಟ್ಟು, ಇಲ್ಲ ನಾನು 8 ದಿನದಲ್ಲಿ ಮಾಡ್ತೀನಿ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ರು. ಅದಾದ ಮೇಲೆ 3 ದಿನದ ಹಿಂದೆ ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಶಹಬಾದ್ಗೆ ಭೇಟಿ ಕೊಟ್ಟಾಗ ನಾನು 18ನೇ ತಾರೀಕು ರೋಡ್ ಪ್ರಾರಂಭ ಮಾಡಿಸ್ತೀನಿ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದರು. ನಮಗೇನು ಶಹಬಾದ್ ಜನತೆಗೆ ಒಂದು ಸಮಸ್ಯೆ ಬರ್ತದೆ ಅಂತಂದ್ರೆ ಈ ಶಹಬಾದಕ್ಕೆ ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ಮಾಡ್ತಾರೆ? ಇದು ಶಹಬಾದ್ ಗುಲ್ಬರ್ಗಕ್ಕೆ ಹತ್ತಿರ ಇರ್ತಕ್ಕಂಥ ನಗರ ಮತ್ತು ದೊಡ್ಡ ನಗರ. ಯಾರೇ ಬಂದರೂ ರೈಲ್ವೆ ಇಲ್ಲಿಂದೇ ಹೋಗ್ತದೆ, ಅನೇಕ ರಾಜಕಾರಣಿಗಳು ಹೈವೇ ಬೆಂಗಳೂರು ಹೈವೇನೂ ಇಲ್ಲೇ ಇರೋದ್ರಿಂದ ಅವ್ರು ಯಾರು ಇದಕ್ಕೆ ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ ಮಾಡ್ಲಕತ್ತಾರ ಅಂತಕ್ಕಂಥದ್ದು ಇಡೀ ಶಹಬಾದ್ ಜನತೆಗೆ ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಇವತ್ತು ನಾವು ಇಡೀ ಶಹಬಾದ್ನಲ್ಲಿ ಪ್ರಗತಿಪರ ಸಂಘಟನೆಗಳು ಸೇರಿ, ಪ್ರಗತಿಪರ ವಿಚಾರವಂತರು ಸೇರಿ, ಇಲ್ಲಿರ್ತಕ್ಕಂಥ ವ್ಯಾಪಾರಸ್ಥರು, ರೈತರು, ಸುತ್ತಮುತ್ತ ಹಳ್ಳಿಯಲ್ಲಿರ್ತಕ್ಕಂಥವ್ರು ಇವತ್ತು 2ನೇ ಹಂತದಲ್ಲಿ ಚಳವಳಿಯಲ್ಲಿ ಕೂಡ ಸೇರಿ ಇವತ್ತು ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಿದ್ದೀವಿ. ಇಮಿಡಿಯೇಟ್ಲಿ ನೀವು 8 ದಿನದಲ್ಲಿ ನೀವು ಈ ರೋಡನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು. ಹಲವು ಬಾರಿ ಇದರ ವಿರುದ್ಧ ಸಂಘಟನೆಗಳು ಪ್ರತಿಭಟನೆ, ರಸ್ತಾ ರೋಕೋ ಮಾಡಿದರೂ ಸಹ ಅಧಿಕಾರಿಗಳು ಸುಳ್ಳು ಭರವಸೆ ನೀಡಿದ್ದಾರೆ. ನಾವು 1ನೇ ಹಂತದ ಚಳವಳಿ ಮಾಡಿದಾಗ ಶಹಬಾದ್ ಸ್ಥಳೀಯ ಗ್ರಾಮೀಣ ಶಾಸಕರು ಪತ್ರಿಕೆ ಹೇಳಿಕೆ ನೀಡಿ 1 ತಿಂಗಳಲ್ಲಿ ಕೆಲಸ ಆರಂಭಿಸುತ್ತೇವೆ ಎಂದಿದ್ದರು. ಕಲಬುರಗಿ ಕಾರ್ಯನಿರ್ವಾಹಕ ಅಭಿಯಂತರರು ಲಿಖಿತವಾಗಿ ಬರೆದುಕೊಟ್ಟಿದ್ದರು. ಈ ಮೇಲಿನ ಎಲ್ಲ ಭರವಸೆಗಳ ಮೇರೆಗೆ ಅಂದಿನ ರಸ್ತಾ ರೋಕೋ ಚಳವಳಿಯನ್ನ ವಾಪಸ್ ಪಡೆದಿದ್ದೆವು. ಆದರೆ ಈವರೆಗೂ ಯಾವುದೇ ಕ್ರಮ ಕೈಗೊಳ್ಳದ ಕಾರಣ 2ನೇ ಹಂತದ ಚಳವಳಿಯನ್ನ ಶಹಬಾದ್ ನಗರದ ಬಸವೇಶ್ವರ ವೃತ್ತದಲ್ಲಿ ರಸ್ತಾ ರೋಕೋ ಮೂಲಕ ನಡೆಸುತ್ತಿರುವುದಾಗಿ ಹೇಳುತ್ತಾರೆ ಪ್ರತಿಭಟನಾಕಾರರು. ಊರನ್ನ ಅಭಿವೃದ್ಧಿ ಮಾಡಬೇಕಾದ್ರೆ 1 ಲಕ್ಷ ಇಟ್ಕೋಬೇಕು. ನಮ್ಮೂರಿಗೆ ಬೇಕಾದಂತ ಮೂಲಭೂತ ಸೌಕರ್ಯ, ಸಾರಿಗೆ ಸೌಕರ್ಯ, ಅದನ್ನ ಎಷ್ಟು ಮಟ್ಟಿಗೆ ಕಡೆಗಣಿಸ್ತಾ ಇದ್ದಾರೆ ಅಂತಂದ್ರೆ ಹಲವಾರು ಸಂಘಟನೆಗಳು ಧರಣಾ ಕೂತರು, ರಸ್ತಾ ರೋಕೋ ಮಾಡಿದ್ರು, ಬಂದ್ ಕರೆಗಳನ್ನು ಕೊಟ್ಟರು, ಆದ್ರೂ ಕೂಡ ಎಷ್ಟು ದಿಟ್ಟ ನಿರ್ಲಕ್ಷ್ಯತನ ಯಾಕೆ ವಹಿಸ್ತಾರಂತ ಅನ್ನೋದಂತಂದ್ರೆ ನಮ್ಮಲ್ಲಿರುವ ಬೇಜವಾಬ್ದಾರಿತನ.
ತಮ್ಮ ಮುಖಾಂತರ ನಾವು ಸರ್ಕಾರಕ್ಕೊಂದು ಪುನಃ ಒತ್ತಾಯ ಮಾಡೋದು ಏನಂತಂದ್ರೆ, ಚುನಾವಣೆ ಘೋಷಣೆ ಆಗೋದಕ್ಕಿಂತ ಮೊದಲೇ ಇವೆಲ್ಲ ಸಮಸ್ಯೆಗಳನ್ನ ಬಗೆಹರಿಸಿದ್ರೆ ನೀವು ಉಳಿತೀರಿ, ನಾ ಜನತೆಯನ್ನು ಉಳಿತಾರ, ಇಲ್ಲ ಅಂತಂದ್ರೆ ಜನತೆ ಇನ್ನೂ ಉಗ್ರವಾದ ಹೋರಾಟವನ್ನ ಮಾಡಬೇಕಾಗ್ತದ ಅಂತಕ್ಕಂಥದ್ದು ತಮ್ಮ ಮುಖಾಂತರ ನಾವು ಇವತ್ತು ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ದೀವಿ. ಚಳವಳಿಯಲ್ಲಿ ತಾಲೂಕಿನ ಎಲ್ಲಾ ಪ್ರಗತಿಪರ ಚಿಂತಕರು, ವ್ಯಾಪಾರಸ್ಥರು, ವಿವಿಧ ಸಂಘಟನೆಯ ಮುಖಂಡರು, ರೈತರು, ಕಾರ್ಮಿಕರು, ವಿದ್ಯಾರ್ಥಿಗಳು ಹಾಗೂ ಗ್ರಾಮೀಣ ಭಾಗದ ಸಾರ್ವಜನಿಕರು ರಸ್ತಾ ರೋಕೋ ಚಳವಳಿಯಲ್ಲಿ ಭಾಗಿಯಾಗಿದ್ದರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.